ಒಂದೂರಲ್ಲಿ ರಾಮಪ್ಪ ಅಂತ ಒಬ್ಬ ಇದ್ದ. ಅವನವನ ಮಗನಿಗೆ ಒಳ್ಳೆಯವರು ಅಂತ ಹೆಸರಿಟ್ಟಿದ್ದ. ಏಕೆ? ಟೈಮ್ ಬಂದಾಗ ಗೊತ್ತಾಗುತ್ತೆ. ಏನೋ ಏನು ಕಂದ, ಆ ಹುಡುಗ ದೊಡ್ಡವನಾದ್ಮೇಲೆ ಅವರಪ್ಪಂಗೆ ಒಳ್ಳೆಯವರು ಅಂತ ಯಾಕೆ ಹೆಸರಿಟ್ಟಿದ್ದೀರಾ ಅಂತ ಕೇಳಲಿಲ್ವಾ? ಕೇಳ್ದ. ನೀನು ಓದಿನ ಕಡೆ ಮಾತ್ರ ಗಮನ ಕೊಡು, ಟೈಮ್ ಬಂದಾಗ ಎಲ್ಲ ಗೊತ್ತಾಗುತ್ತೆ. ಮತ್ತೆ ಇನ್ಯಾರು ಕೇಳಲಿಲ್ವಾ? ಅವನ ಸೊಸೆ ಕೇಳಿದ್ಲು. ಅವಳಿಗೆ ಏನು ಆನ್ಸರ್ ಹೇಳಿದ್ರು? ಸಮಯ ಬಂದಾಗ ನಿನಗೆ ಗೊತ್ತಾಗುತ್ತೆ. ತುಂಬ ವರ್ಷಗಳ ನಂತರ ರಾಮಪ್ಪ ಹಾಸಿಗೆ ಹಿಡ್ದ. ಮಗನೇ, ಟೈಮ್ ಬಂದಾಗ ಗೊತ್ತಾಗುತ್ತೆ, ಟೈಮ್ ಬಂದಾಗ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೆ ಅಲ್ವಾ, ಆ ಟೈಮ್ ಈಗ ಬಂದಿದೆ. ನಿನಗೆ ಗೊತ್ತಾಗಬೇಕು ಅಂದರೆ ಎಲೆಕ್ಷನಿಗೆ ನಿಂತ್ಕೋ. ಆದರೆ ಅಪ್ಪ. ಅಪ್ಪ, ಹಂಗಂದ್ರೆ ಅವನು ಎಲೆಕ್ಷನ್ ನಿಂತ್ಕೊಂಡ? ಮಹಾಜನಗಳೇ, ಎಲೆಕ್ಷನ್ ಗೆಲ್ತಾನ? ಹೇಗೆ? ದೇವ್ರೆ, ಈ ಸರಿ ಒಳ್ಳೆಯವ್ರನ್ನೇ ಗೆಲ್ಸಪ್ಪ. ದೇವ್ರೆ, ಈ ಸರಿ ಒಳ್ಳೆಯವ್ರನ್ನೇ ಗೆಲ್ಸಪ್ಪ. ಈ ಸಲ ಒಳ್ಳೆಯವ್ರನ್ನೇ ಗೆಲ್ಸಪ್ಪ. ಒಳ್ಳೆಯವ್ರನ್ನೇ ಗೆಲ್ಸಪ್ಪ. ಈ ಸರಿ ಒಳ್ಳೆಯವ್ರನ್ನೇ ಗೆಲ್ಸಪ್ಪ. ಈ ಸಲ ಒಳ್ಳೆಯವ್ರನ್ನೇ ಗೆಲ್ಸಪ್ಪ. ಪ್ರಾರ್ಥಿಸೋಕೆ ಎಲ್ಲರಿಗೂ ಕಾರಣಗಳಿರ್ತವೆ, ಆದರೆ ಇಲ್ಲಿ ಎಲ್ಲರ ಕಾರಣನೂ ಒಂದೇ ಆಗಿತ್ತು.